ಎಲ್ಲ ನಮ್ಮ ಸೌಜನ್ಯ ಹೋರಾಟಗಾರರಿಗೆ ನಮಸ್ತೆ. ನಾನಿವತ್ತು ಸೌಜನ್ಯ ಹೆಣ್ಣು ಮಗಳನ್ನು ಈ ಧರ್ಮಸ್ಥಳ ಗ್ರಾಮದ ಅತ್ಯಾಚಾರಿಗಳು, ಕೊಲೆಗಡುಕರು, ಉಗ್ರಾಮಿಗಳಂತ ಹೇಳ್ತೀವಲ್ಲ, ಅವರು ಅತ್ಯಾಚಾರ ಮಾಡಿ ತಂದು ಹಾಕಿದ ಅದೇ ಪ್ಲೇಸಲ್ಲಿ ಇದ್ದೀನಿ ಇವತ್ತು ನಾನು. ಹೆಣ್ಣು ಮಗಳನ್ನ ಹಾಕಿರೋದು ಇಲ್ಲಿಂದ, ಈ ಒಂದು ಮರ ಇತ್ತು, ಇದು ಸ್ವಲ್ಪ ದಪ್ಪ ಆಗಿದೆ, ಇಲ್ಲಿಂದ ಹಾಕಿ ಇಲ್ಲಿ ಕಟ್ಟಿರೋದು, ಇಲ್ಲಿ ಹಾಕಿರೋ ಜಾಗ. ನಾನು ಇವತ್ತು ಈ ಒಂದು ವಿಡಿಯೋ ಮಾಡೋ ಉದ್ದೇಶ, 12 ವರ್ಷಗಳಿಂದ ಮಹೇಶ್ ತಿಮ್ಮರೋಡಿ ಅನ್ನೋರು ಹೋರಾಟ ಮಾಡಿ 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 ನ್ಯಾಯಕ್ಕೋಸ್ಕರ ಈಗ ನೋಟಾ ಅಭಿಯಾನದಲ್ಲಿ ಇಳಿದಿದ್ದಾರೆ. ಅಂದರೆ ಅವತ್ತಿಂದ ಇಂದಿನ ತನಕ ಇದ್ದ ಸರ್ಕಾರವರು ಯಾರು ಈ ಹೆಣ್ಣು ಮಗಳಿಗೆ ಒಂದು ನ್ಯಾಯ ಕೊಡಿಸಲು, ಈ ಒಂದು ಹೆಣ್ಣು ಮಗಳ ಆತ್ಮಕ್ಕೆ ಒಂದು ಶಾಂತಿ ಕೊಡಿಸಲು, ಅವರ ಮನೆಯವರಿಗೆ ಒಂದು ನ್ಯಾಯ ಕೊಡಿಸಲು, ಇನ್ನೊಂದು ಹೆಣ್ಣು ಮಗಳಿಗೆ ಇಂಥ ದುರ್ಘಟನೆ, ಇಂಥ ಪರಿಸ್ಥಿತಿ ಬರಬಾರದು ಎಂಬ ಚಿಂತೆಯಿಂದ ಒಂದು ಕಾನೂನು ರಚನೆ ಮಾಡಲು ಯೋಗ್ಯತೆ ಇಲ್ಲದ ಪ್ರತಿಯೊಂದು ಜನಪ್ರತಿ ಅಂತ ಹೇಳ್ಬೋದು. ಈ ಒಂದು ಕಾರಣದಿಂದಾಗಿ ಇವತ್ತು ನಾವು ನೋಟಾ ಅಭಿಯಾನ ಪ್ರಾರಂಭ ಮಾಡಿದ್ವಿ. ನಾನಿವಾಗ ಕೇಳ್ತಾ ಇರೋದು, ಅವತ್ತು ಈ ಒಂದು ಹೆಣ್ಣು ಮಕ್ಕಳಲ್ಲಿ ಸಿಕ್ಕಿರೋದು STM ಕಾಲೇಜ್ ಸಮವಸ್ತ್ರದಲ್ಲಿ ಸಿಕ್ಕಿರೋದು. ಸಮವಸ್ತ್ರದಲ್ಲೇ ಸಿಕ್ಕಿ ಇಷ್ಟೆಲ್ಲ ಆದರೂ ನಮ್ಮ ಈ ವಿದ್ಯಾರ್ಥಿ ವೃಂದವರು ಯಾವ ಕಾರಣಕ್ಕೋಸ್ಕರ ಸುಮ್ಮನೆ ಕೂತಿದೆ ಗೊತ್ತಾಗ್ತಾ ಇಲ್ಲ. ನೀವೇ ಮುಂದೆ ಬಂದು ಹೋರಾಟ ಮಾಡಲಿಕ್ಕೆ ಭಯ ಆದರೆ, ಅಂದರೆ ಇವರು ಜೀವ ಬೆದರಿಕೆ, ಕೊಲೆ ಮಾಡೋರು ಯಾವುದಕ್ಕೂ ಹಿಂದೆ ಜರಿಯದವರು ಅಂತ ಒಂದು ಪಂಗಡ ಅಂತ ಹೇಳುವುದು ಇವರು. ಅದಕ್ಕೋಸ್ಕರ ನಾವು ಹೇಳ್ತಾರೆ ನೋಡಿ, ಈ ಮಗುವನ್ನು ಇಲ್ಲಿ ಸಿಕ್ಕರು, ಇಲ್ಲಿಂದ ರಾಜ್ಯ ಹೆದ್ದಾರಿ ಜಾಸ್ತಿ ಏನಿಲ್ಲ, 80 ಫೀಟ್ ದೂರ ಇರೋದು ರಾಜ್ಯ ಹೆದ್ದಾರಿಗೆ ಇಲ್ಲಿಗೂ. ನಮ್ಮ ವಿದ್ಯಾರ್ಥಿ ವೃಂದವರಿಗೆ ಹೇಳ್ತಾ ಇದ್ದೀವಿ ನೋಡಿ, ಮತದಾನ ಅಂದರೆ ಯಾರಿಗೂ ಗೊತ್ತಾಗಲ್ಲ, ಸೈಲೆಂಟು, ಗೌಪ್ಯವಾಗಿರುತ್ತೆ, ಅದರಲ್ಲಿ ಯಾರಿಗೆ ಮತ ಹಾಕಿದ್ರು ಅಂತ ಗೊತ್ತಿರೋದಿಲ್ಲ. ಈ ಒಂದು ಮಗು ಒಂದು ಆತ್ಮಕ್ಕೆ ಶಾಂತಿ ಕೊಡಿಸಲು ನಿಮಗೆ ಈ ಮಗಳ ಕೇಳ್ಕೊಳ್ತಾ ಇದ್ದೀವಿ, ನಾವೊಂದು ಆಂದೋಲನ ಮಾಡ್ತಾ ಇದ್ದೀವಿ. ಈ ಆಂದೋಲನದಲ್ಲಿ ನೋಟಾ ಮತದಾನ ಮುಖಾಂತರವಾಗಿ ಇಲ್ಲಿ ತಂದು ಹಾಕಿರೋ ಯಾರು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಇಲ್ಲಿ ತಂದು ಹಾಕಿದ್ದಾರೆ ಅವರನ್ನು ಗೆಲ್ಲು ಶಿಷ್ಯಗೆ ಏರಿಸುವಂಥ ಕೆಲಸ ಮಾಡಬೇಕು. ಅದು ನಮ್ಮ ಪ್ರತಿಯೊಬ್ಬರ ಕೈ ಬೆರಳು ತುದಿಯಲ್ಲಿದೆ. 26/4/2024 ನಡೆಯುವ ಲೋಕಸಭೆ ಚುನಾವಣೆಯಲ್ಲಿ ನಮಗೆ ಅದನ್ನು ತೋರಿಸಿಕೊಡ್ಬೋದು. ಇಲ್ಲಿ ಅತ್ಯಂತ ಹೆಚ್ಚು ನೋಟಾ ಮತ ಬಿದ್ದು ಸರ್ಕಾರವೇ, ಸುಪ್ರೀಂ ಕೋರ್ಟ್ ಈ ಥರ ನಮ್ಮ ದಕ್ಷಿಣ ಕನ್ನಡ ಕಡೆ ತಿರುಗಿ ನೋಡುವ ರೀತಿಯಲ್ಲಿ ಇರಬೇಕು. ಯಾವ ಕಾರಣಕ್ಕೆ ಎಷ್ಟು ಮತ ಬಿದ್ದಿದೆ ಎಂಬುದನ್ನು ಇವಾಗಲೇ ನೋಟಾ ಮತದಾನ ಅಭಿಯಾನದ ಒಂದೊಂದು ಪತ್ರವು ಕೇಂದ್ರ ಸರ್ಕಾರ ಕೇಂದ್ರ ಚುನಾವಣಾ ಆಯೋಗಕ್ಕೆ ಹೋಗ್ತಾ ಇದೆ. ಕೋಟಾ ಮತದಾನ ಒಂದು ಸುತ್ತೋಲೆ, ಸರಿಯಾದ ಸುತ್ತೋಲೆ ನಮಗೆ ನಮ್ಮ ಕರ್ನಾಟಕದ ಚುನಾವಣೆ ಚುನಾವಣೆ ಕಚೇರಿಯಲ್ಲೇ ಇಲ್ಲ. ಈ ಎಲ್ಲ ಕಾರಣ ಹೇಳ್ತಾ ಇದ್ದೀವಿ. ನೀವು ಮುಂದೆ ಬರಬೇಕಿತ್ತು, ವಿದ್ಯಾರ್ಥಿ ವೃಂದವನ್ನು ಮುಂದೆ ಬರಬೇಕು, ಇನ್ನೊಂದು ಹೆಣ್ಣು ಮಗಳು ಈ ಪರಿಸ್ಥಿತಿ ಬರಬಾರ್ದು ಎಂಬ ಉದ್ದೇಶ ಬರಬೇಕಿತ್ತು. ಅದಕ್ಕೆ ವಿದ್ಯಾರ್ಥಿ ವೃಂದವರೇ ಕೇಳ್ತಾ ಇದ್ದೀವಿ ನೋಡಿ, ಮತದಾನ ಮಾಡುವಾಗ ಆಲೋಚನೆ ಮಾಡಿ. ನಮ್ಮೊಟ್ಟಿಗಿದ್ದ ಒಂದು ವಿದ್ಯಾರ್ಥಿ ನಮ್ಮಿಂದ ದೂರ ಆಗಿರೋದು ಆ ಒಂದು ಕಾರಣದಿಂದಾಗಿ ಮತದಾನ ಮುಖಾಂತರ ಆದರೂ ಆಗ್ಬೋದು. ಆ ಸೌಜನ್ಯ ತಾಯಿಯ ಕಣ್ಣೀರು ಹೊಸ ಕೆಲಸ ಮಾಡೋಣ. ಬೀದಿ ನಿಂತು ಹೋರಾಟ ಮಾಡ್ತಾ ಇದ್ದಾರೆ, ಕಣ್ಣೀರಾಗ್ತಾ ಇದ್ದಾರೆ, ಅದನ್ನು ಹೊರಸ ಕೆಲಸ ಮಾಡೋಣ ಅಂತೇಳಿ ಪ್ರತಿಯೊಂದು ವಿದ್ಯಾರ್ಥಿಗಳು ಈ ನೋಟೆ ಕೈ ಜೋಡಿಸಬೇಕಾಗಿ ಈ ಮೂಲಕ ತಮ್ಮಲ್ಲೆಲ್ಲರೂ ವಿನಂತಿಸಿಕೊಳ್ತಾ ಇದ್ದೀನಿ.